ಕಾಂಗ್ರೆಸ್ಗೆ ಬೆಂಬಲ ಕೊಡೋದು ಹೇಗೆ? ದೇವೇಗೌಡರು ಎಂತಹ ಹುದ್ದೆಯನ್ನ ತ್ಯಾಗ ಮಾಡಿದ್ರು? ಇನ್ನು 10ನೇ ತಾರೀಕಿನವರೆಗೆ ಕಾಯೋಣ ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ನಾಮಪತ್ರ ವಾಪಸ್ ಪಡೆಯುವ ವಿಚಾರ ಅಷ್ಟೇ ಅಲ್ಲ, ಕೊನೆಯ ಟೈಮ್ ಅಲ್ಲೂ ಕೂಡ ಅಭ್ಯರ್ಥಿ ಹಿಂದೆ ಸರಿದ್ರೆ ಆಗೋಯ್ತು, ಆಯಾ ಪಕ್ಷದಲ್ಲಿರುವಂತವರು ಬೇಡಪ್ಪ ಇವ್ರಿಗೆ ಓಟ್ ಹಾಕಿ ಅಂತಂದ್ರೆ ಆಗೋಗ್ಬಿಡುತ್ತೆ, ಅದೇನು ವಾಪಸ್ ತಗೊಳ್ಳೇಬೇಕು ಅಂತೇನಿಲ್ಲ. ಕೋಮುವಾದಿಗಳ ಪರ ಇರ್ತೀವಿ ಅಂದ್ರೆ ನಾವೇನ್ ಮಾಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡಿದ್ರು ರೇವಣ್ಣ. ಜೊತೆ ಇದೀವಿ ಅನ್ನೋ ದೂರ ಇದೆ. ಅದ್ರ ಮೇಲೆ ಏನಾಯ್ತು, ಅವತ್ತು ಬೆಳಗ್ಗೆ ಡೆಲ್ಲಿಗೆ ದೇವೇಗೌಡ ಮೆಸೇಜ್ ಕೊಟ್ಟು ಮೇಡಮ್ ಆ ಕಡೆಯಿಂದ ಫೋನ್ ಮಾಡಿ ಈ ಥರ ಹಿಂಗೆ 32 ನಮ್ಮ ಹತ್ರ ಇದೆ, ಬಿ ಜೆ ಪಿದು 32 ಎಕ್ಸ್ಟ್ರಾ ಆಗೋದು, ನಿಮ್ಮಲ್ಲಿ ಕಾಂಗ್ರೆಸ್ 25 ಐತೋ ಎಷ್ಟೈತೋ ಗೊತ್ತಿಲ್ಲ, ನಮಗೆ ಶಾರ್ಟೇಜ್ ಆಗೋದು ಒಂದು 3-4 ಕೋಟಿ ಶಾರ್ಟೇಜ್ ಆಗುತ್ತೆ, ದಯಮಾಡಿ ಸಹಾಯ ಮಾಡಿ ಅಂತ ಕೇಳಿದ್ರು. ದೇವರು ಸೋನಿಯಾ ಗಾಂಧಿ ಕೇಳಿದ್ದ ನಿಜ ಕೇಳಿದ್ದು, ನಾನಲ್ಲಿ ಜೊತೆಲೇ ಇದ್ದೆ. ಅವರಿದ್ದಾರೆ ಈ ಥರ ಹಿಂಗೆ ಹೋಯ್ತೇನೆ, ನನಗೇನು ವಿಷಯ ಗೊತ್ತಿಲ್ಲ, ತಿಳ್ಕೊತೀನಿ ವೇಣುಗೋಪಾಲ್ಗೆ ಹೇಳ್ತೀನಿ, ಹಂಗಿದ್ರೆ ಇದು ಮಾಡೋಣ ವೇಣುಗೋಪಾಲ್ಗೆ ಹೇಳಿ ಅಲ್ಲಿ ಲೋಕಲ್ ಲೀಡ್ರ್ ಕೈಲಿ ಮಾತಾಡ್ಬಿಟ್ಟು ಮಾಡಿ ಅಂತ ಹೇಳ್ತೀನಿ ಅಂತ ಇಷ್ಟು ನಡೆದಂತ ಇದು.